ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ತಮ್ಮನೇಲಿ ನೋಡಿಬಿಟ್ಟು ನಿಮಗೆಲ್ಲರಿಗೂ ಗೊತ್ತಾಗಿರ್ತೈತೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ವಿಡಿಯೋ ಏನು ವಿಶೇಷತೆ ಅಂತ, 2022 ಬರುತ್ತಿರುವ ವಾಟ್ಸಪ್ನ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸಿಕೊಡಲಿಕ್ಕೆ ಹೊರಟಿದ್ದೇನೆ. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದಿ ಬೆಲ್ ಐಕನ್. ಗೈಸ್, ಫರ್ದರ್ ವೇಸ್ಟಿಂಗ್ ದಿ ಟೈಮ್, ಲೆಟ್ ಗೆಟ್ ಸ್ಟಾರ್ಟೆಡ್. ಗೈಸ್, ಫಸ್ಟ್ ಒನ್ ಬಂದುಬಿಟ್ಟು ಲಾಸ್ಟ್ ಸೀನ್ ಹೈಡ್. ಲಾಸ್ಟ್ ಸೀನ್ ನೀವೆಲ್ಲರೂ ಹೈಡ್ ಮಾಡೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ನೀವಷ್ಟೇ ಅಲ್ಲ, 95% ಆಫ್ ಪೀಪಲ್ ಹೈಡ್ ಮಾಡಿರ್ತಾರೆ ಲಾಸ್ಟ್ ಸೀನು. ನೀವೊಂದು ಲಾಸ್ಟ್ ಸೀನ್ ಹೈಡ್ ಮಾಡಿರ್ತೀರಲ್ಲ, ನೀವೊಂದು ಲಾಸ್ಟ್ ಸೀನು ಬೇರೆದವ್ರು ಲಾಸ್ಟ್ ಸೀನು ನೀವು ನೋಡೋದಕ್ಕೆ ಆಗಲ್ಲ, ನಿಮ್ಮ ಒಂದು ಲಾಸ್ಟ್ ಸೀನು ಬೇರೆದವ್ರು ನೋಡೋದಕ್ಕೆ ಆಗಲ್ಲ. ಆ ಥರ ಇತ್ತು ಮೊದಲಕ್ಕೆ, ಈಗ ಅದೇ ಥರ ಇದೆ. ಇನ್ನು ಅಪ್ಕಮ್ಮಿಂಗ್ ಡೇಸಲ್ಲಿ ಅದು ಹೇಗೆ ಚೇಂಜ್ ಆಗಲಿದೆ ಅಂದರೆ, ಈಗ ನೀವು ಸ್ಟೇಟಸಲ್ಲಿ ಯಾರಿಗೆಲ್ಲ ಸೆಲೆಕ್ಟು ಡಿಸ್ಸೆಲೆಕ್ಟ್ ಮಾಡ್ತಿದ್ರಿ ಅಲ್ವಾ, ಅದೇ ಥರ ಈಗ ಲಾಸ್ಟ್ ಸೀನಲ್ಲೂ ಸೆಲೆಕ್ಟು ಡಿಸ್ಸೆಲೆಕ್ಟ್ ಮಾಡ್ಬೋದು ಅಪ್ಕಮ್ಮಿಂಗ್ ವಾಟ್ಸಪ್ ಅಪ್ಡೇಟಲ್ಲಿ. ಸೆಕೆಂಡ್ ಒನ್, ಡಿಲೀಟ್ ಎ ಮೆಸೇಜ್. ಅದೇ ವಾಟ್ಸಪ್ ಬಂದಾಗ ಅದು ಬರೀ 30 ಸೆಕೆಂಡ್ಸಲ್ಲೇ ಡಿಲೀಟ್ ಆಪ್ಷನ್ ಇತ್ತು, ಅಂದರೆ ಡಿಲೀಟ್ ಫ್ರಮ್ ಎವ್ರಿವನ್ ಹೊಡಿತಿದ್ರೆ ಅಲ್ವಾ, ಅದು 30 ಸೆಕೆಂಡ್ಸಲ್ಲಿ ಡಿಲೀಟ್ ಮಾಡಿದರೆ ಡಿಲೀಟ್ ಆಗ್ತಾ ಇತ್ತು, ಇಲ್ಲಾಂದರೆ ಡಿಲೀಟ್ ಆಗ್ತಾ ಇದೆಯಲ್ಲ. ಅದೇ ಈಗ ಪ್ರೆಸೆಂಟು 70 ಮಿನಿಟ್ಸ್ ಇದೆ. 70 ಮಿನಿಟ್ಸಲ್ಲಿ ನೀವು ಡಿಲೀಟ್ ಮಾಡಿದರೆ ಆ ಮೆಸೇಜ್ ಡಿಲೀಟ್ ಆಗುತ್ತೆ, ಇಲ್ಲ ಅಂದರೆ ಹಾಗೆ ಪರ್ಮನೆಂಟಾಗಿ ಉಳ್ಕೊಂಡ್ಬಿಡುತ್ತೆ. ಆದರೆ ಅಪ್ಕಮ್ಮಿಂಗ್ ಅಪ್ಡೇಟಲ್ಲಿ ಆ ಥರ ಟೈಮ್ ಲಿಮಿಟ್ಸ್ ಅನ್ನೋದೇ ಇಲ್ಲ. ಈಗ ಟೈಮ್ ಲಿಮಿಟ್ಸ್ ಇರೋದಿಲ್ಲ, ಯಾವಾಗಾದರೂ ನೀವೊಂದು ನಿಮ್ಮ ಮೆಸೇಜ್ನ ಯಾವಾಗಾದರೂ ಡಿಲೀಟ್ ಮಾಡ್ಬೋದು. ಸೇಮ್ ಲೈಕ್ ಆ್ಯನ್ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮಲ್ಲೂ ನೀವು ಯಾವಾಗ ಬೇಕಾದರೂ ಇನ್ಸ್ಟಾಗ್ರಾಮಲ್ಲೂ ನೀವು ಯಾವಾಗ ಬೇಕಾದರೂ ನಿಮ್ಮ ಮೆಸೇಜನ್ನು ಡಿಲೀಟ್ ಮಾಡ್ಬೋದು, ಅದೇ ಥರ ಈಗ ವಾಟ್ಸಪ್ಪಲ್ಲೂ ಬರುತ್ತೆ. ಇನ್ನು ಥರ್ಡ್ ಒನ್ ನೋಡೋದಾದರೆ ರೀಡ್ ಲೆಟರ್. ಈಗ ನೀವು ವಾಟ್ಸಪ್ಪಲ್ಲಿ ನೋಡ್ಬೋದು, ಯಾರಿಗೆಲ್ಲ ನೀವು ಮೆಸೇಜ್ ಮಾಡಿಬಿಟ್ಟು ಅರ್ಚಿವ್ ಮಾಡಿರ್ತೀರಲ್ಲ, ಈಗ ಅರ್ಚಿವ್ ಅನ್ನೋದು ಇದೆ. ಈ ಅಪ್ಕಮ್ಮಿಂಗ್ ಡೇಸಲ್ಲಿ ಅರ್ಚಿವ್ ಅನ್ನೋದು ತೆಗೆದುಬಿಟ್ಟು ರೀಡ್ ಲೆಟರ್ ಅಂತ ಕೊಡ್ತಾರೆ. ಈಗ ಅರ್ಚಿವ್ ಅಂತ ಇದ್ದರೆ ಯಾರೂ ನೋಡಲ್ಲ, ಅದೇ ರೀಡ್ ಲೆಟರ್ ಅಂತ ಇದ್ದರೆ ಅದರಿಗೆ ಒಂದು ಮೈಂಡ್ ಸೆಟ್ ಬರುತ್ತೆ, ಇದು ರೀಡ್ ಲೆಟರ್ ಅಂತ ಇದೆ, ಅದರಲ್ಲಿ ನಾವು ಹೋಗಿ ಯಾರಿಗಾದರೂ ಮೆಸೇಜ್ ಮಾಡ್ಬೋದು, ಮೆಸೇಜ್ ಇದೆಯಾ ಅಂತ ಅವರು ನೋಡಿಬಿಟ್ಟು ಅದು ಒಂದು ಮೆಸೇಜ್ನ ರಿಪ್ಲೈ ಕೊಡ್ತಾರೆ. ಅರ್ಚಿವ್ ಅಂತಿದ್ದಾಗ ಆಲ್ಮೋಸ್ಟ್ ಆಲು 50% ಜನ ಅರ್ಚಿವ್ ಮೆಸೇಜ್ ನೋಡ್ತಾನೇ ಇದ್ದಿದ್ದಿಲ್ಲ, ಎಕ್ಸ್ಪೆಷಲಿ ನಾನು ನೋಡ್ತಾ ಇದ್ದಿಲ್ಲ. ಅದಕ್ಕಾಗಿ ಇದೊಂದು ಒಳ್ಳೆಯ ಅಪ್ಡೇಟ್ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಫೋರ್ತ್ ಒನ್ ನೋಡೋದಾದರೆ ಪ್ರೊಫೈಲ್ ಫೋಟೋ ಇನ್ ನೋಟಿಫಿಕೇಷನ್. ಈಗ ನೀವೆಲ್ಲರೂ ಆಲ್ಮೋಸ್ಟ್ ಆಲ್ 90% ಆಫ್ ಪೀಪಲ್ಲು ವಾಟ್ಸಪ್ಪಿಗೆ ಏನಾದರೂ ಪ್ಯಾಟರ್ನ್ ಇಟ್ಟಿರ್ತಾರ, ಈಗ ಫಿಂಗರ್ ಪ್ರಿಂಟ್ ಇಟ್ಟಿರ್ತಾರ ಅಥವಾ ಪಿನ್ ಕೋಡ್ ಇಟ್ಟಿರ್ತಾರ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಯಾರಾದರೂ ಮೆಸೇಜ್ ಬಂತು ಅಂದರೆ ಈಗ ನೀವು ಬರೀ ನೋಟಿಫಿಕೇಷನ್ ಬರುತ್ತೆ. ಆದರೆ ಈಗ ಅಪ್ಡೇಟಲ್ಲಿ, ಇನ್ನು ಮುಂದೆ ಬರೋ ಅಪ್ಡೇಟಲ್ಲಿ ನೋಟಿಫಿಕೇಷನ್ ಜೊತೆಗೆ ಆ ನಿಮಗೆ ಪ್ರೊಫೈಲ್ ಫೋಟೋನೂ ಕಾಣುತ್ತೆ, ಯಾರ್ದು ಮೆಸೇಜು ಅಂತ ಆ ಪ್ರೊಫೈಲ್ ಫೋಟೋ ನೋಡಿಬಿಟ್ಟು ನೀವು ಈಗ ಐಡೆಂಟಿಫೈ ಮಾಡ್ಬೋದು. ಇದು ಒಂಥರ ಒಳ್ಳೆ ಅಪ್ಡೇಟ್ ಅಂತಲೇ ಅಂದ್ಕೊತೇನೆ. ಇನ್ನು ಫಿಫ್ತ್ ಒನ್ ನೋಡೋದಾದರೆ ಇಮೋಜಿ ರಿಯಾಕ್ಷನ್. ಈಗೆಲ್ಲ ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಿಮಗೆ ಒಂದು ಮೆಸೇಜ್ ಮಾಡ್ತಾರೆ ಅದಕ್ಕೆಲ್ಲ ನೀವು ರಿಯಾಕ್ಟ್ ಮಾಡಬೇಕಿತ್ತು, ಅದೇ ಒಂದು ಫೀಚರ್ನ ಈಗ ವಾಟ್ಸಪ್ಪಲ್ಲಿ ಬರಲಿದೆ ಅಂತೆ. ಇದು ಒಂದು ಫೀಚರ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು ಗುರು. ಆದರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅವರೊಂದು 6 ಇಮೋಜಿಸ್ ಕೊಡ್ತಾಯಿದ್ರು, ನಾವು ಪ್ಲಸ್ ಯಾವುದಾದ್ರೂ ಇಮೋಜಿನ ಬೇಕಾದರೂ ನಾವು ಸೆಲೆಕ್ಟ್ ಮಾಡಿ ಕಳಿಸ್ಬೋದಿತ್ತು. ಆದರೆ ವಾಟ್ಸಪ್ಪಲ್ಲಿ ಓನ್ಲಿ 6 ಇಮೋಜಿಸ್ ಅಷ್ಟೇ, ಅವರು ಕೊಟ್ಟಿರೋಂಥ ಇಮೋಜಿಸ್ ಅಷ್ಟೇ ನಾವು ಯೂಸ್ ಮಾಡ್ಬೋದಂತೆ. ಇನ್ನು 6th ನೋಡೋದಾದರೆ ಫಾರ್ವರ್ಡಿಂಗ್ ದಿ ಮೆಸೇಜಸ್. ಈಗಿನ ಸದ್ಯದ ಮಟ್ಟಿಗೆ ನೀವು ಒಂದು ಮೆಸೇಜನ್ನು ನೀವು 5 ಜನಕ್ಕೆ ಫಾರ್ವರ್ಡ್ ಮಾಡ್ಬೋದು. ಆದರೆ ಅಪ್ಕಮ್ಮಿಂಗ್ ಅಪ್ಡೇಟಲ್ಲಿ ಈಗ ನೀವು ಆ ಒಂದು ಮೆಸೇಜ್ನ ಒಬ್ಬರಿಗಷ್ಟೇ ಫಾರ್ವರ್ಡ್ ಮಾಡ್ಬೋದು. ಮೊದಲೆಲ್ಲ ಫಾಲ್ತು ಏನಾದರೂ ಒಂದು ಕ್ರಿಯೇಟ್ ಮಾಡಿಬಿಟ್ಟು, ಈಗ ಅದನ್ನು ಫೇಕ್ ನ್ಯೂಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು 5-5 ಜನಕ್ಕೆ ಕಳಿಸ್ಕೊಂತ ಈಗ 100 ಜನಕ್ಕೂ ಕೂಡ ಕಳಿಸ್ತಿದ್ರು ಅಂತ ಫೇಕ್ ನ್ಯೂಸ್ಗಳನ್ನು. ಆದರೆ ಈಗ ಅದು ಒಂದು ಸ್ವಲ್ಪ ಕಷ್ಟ ಆಗಲಿದೆ, ಯಾಕಂದರೆ ಈಗ ಒಂದು ಬರೀ ಒಂದು ಮೆಸೇಜ್ನ ಒಬ್ಬರಿಗೆ ಮಾತ್ರ ಕಳಿಸೋದು ಈ ಅಪ್ಕಮ್ಮಿಂಗ್ ಅಪ್ಡೇಟಲ್ಲಿ. ಇನ್ನು 7th ಅಪ್ಡೇಟ್ ನೋಡೋದಾದರೆ, ಆ 7th ಅಪ್ಡೇಟ್ ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಮ್ ಮೈ ಗಾಡ್, 7th ಅಪ್ಡೇಟ್ ಸೂಪರ್ ಅಪ್ಡೇಟ್ ಅಂತ, ಫ್ಯಾಂಟಾಸ್ಟಿಕ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ 7th ಅಪ್ಡೇಟ್ ಈಸ್ ಲಾಗ್ ಔಟ್. ಏನು ಗುರು ಲಾಗ್ ಔಟ್ ಮಾಡ್ಬೋದಾ ವಾಟ್ಸಪ್ ಅಂತ ನೀವು ಕೇಳ್ಬೋದು.
ಲಾಗೌಟ್ ಟೈಮ್ ಮಾಡ್ಬೋದು ಗುರು ವಾಟ್ಸಪ್ನ. ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವೆಲ್ಲ, ಈಗ ಸ್ನ್ಯಾಪ್ಚಾಟ್, ಯಾವೆಲ್ಲ ಈಗ ಸೋಷಿಯಲ್ ಮೀಡ್ಯಾಗಳಿದ್ದಾವೆ, ಆ ಒಂದು ಸೋಷಿಯಲ್ ಮೀಡ್ಯಾ ನಾವು ಐ ಡಿನ ಕ್ರಿಯೇಟ್ ಮಾಡಿರ್ತೀವಲ್ಲ, ನಾವು ಅದನ್ನು ಐ ಡಿನ ವಾಪಸ್ ಲಾಗೌಟ್ ಮಾಡ್ಬೋದು. ಆದರೆ ವಾಟ್ಸಪ್ಪಿಗೆ ಆ ಚಾನ್ಸ್ ಇದ್ದಿದ್ದಿಲ್ಲ. ಆದರೆ ಈಗ ಅಪ್ಡೇಟ್ ಮೂಲಕ ಅದು ಒಂದನ್ನು ತರ್ತಾರೆ. ಆದರೆ ಈ ವಾಟ್ಸಪ್ಪಿನ ಲಾಗೌಟ್ ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ನೋಡೇ ಇರ್ತೀರ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಿಮ್ಮ ಫೋನಲ್ಲಿ ಯೂಸ್ ಮಾಡ್ತಿರ್ತೀರ ಅಂತ ತಿಳ್ಕೊಳ್ಳಿ. ಬೇರೆ ಒಂದು ಅಕೌಂಟ್ನಲ್ಲಿ ಬೇರೆಯವ್ರ ಫೋನಲ್ಲಿ ನೀವು ಲಾಗಿನ್ ಮಾಡಿದರೆ ಲಾಗಿನ್ ಆಗ್ತಾ ಇತ್ತು. ಆದರೆ ವಾಟ್ಸಪ್ಪಲ್ಲಿ ಹಾಗಲ್ಲ. ನಿಮ್ಮೊಂದು ಫೋನಲ್ಲಿ ನಿಮ್ಮ ಅಕೌಂಟ್ ಯೂಸ್ ಮಾಡ್ತಿರ್ತೀರ ಅಂದರೆ ಬೇರೆಯವ್ರ ಫೋನಲ್ಲಿ ನೀವು ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ನ ಯೂಸ್ ಮಾಡಬೇಕು ಅಂದರೆ ಆ ನಿಮ್ಮ ಹಳ್ಳಿ ನಿಮ್ಮ ವಾಟ್ಸಪ್ನ ನಿಮ್ಮ ಒಂದು ಫೋನಿನಲ್ಲಿ ಇರೋ ನಿಮ್ಮಂಥ ವಾಟ್ಸಪ್ ಅಕೌಂಟ್ನ ನೀವು ಡಿಲೀಟ್ ಮಾಡಬೇಕು, ಡಿಲೀಟ್ ಅಲ್ಲ ಸಾರಿ ಗೈಸ್, ಲಾಗೌಟ್ ಮಾಡಬೇಕಾಗುತ್ತೆ. ಆವಾಗಲೇ ಬೇರೆ ಒಂದು ಫೋನಲ್ಲಿ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ನ ಲಾಗಿನ್ ಮಾಡ್ಬೋದು. ಅರ್ಥ ಆಯ್ತಲ್ಲ ಗೈಸ್. ಇದ್ರಲ್ಲ ಫ್ರೆಂಡ್ಸ್, ವಾಟ್ಸಪ್ಪಿನ ಅಪ್ಕಮ್ಮಿಂಗ್ ಅಪ್ಡೇಟ್ಸ್ ಯಾವ್ಯಾವು ಅಂತ. ಈಗ ಇನ್ನೊಂದು ಮ್ಯಾಟರ್ ಹೇಳಬೇಕು, ವಾಟ್ಸಪ್ ಈಸ್ ಎ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಎ ಕನ್ವರ್ಸೇಷನ್ ಅಂತಲೇ ಹೇಳ್ಬೋದು. ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹೇಗೆ ಕನ್ವರ್ಸೇಷನ್ ಆಗ್ತಿರುತ್ತೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಡೈಲಿ ಲೈಫಲ್ಲಿ ನೀವು ನೋಡ್ತೀರಾ. ವಿಡಿಯೋ ಕಾಲ್ ಬರುತ್ತೆ, ಸ್ಟೇಟಸ್ ಬರುತ್ತೆ, ಚಾಟ್ಸ್ ಮಾಡ್ಬೋದು, ಯಾರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ಬೋದು, ಗ್ರೂಪ್ ಕ್ರಿಯೇಟ್ ಮಾಡ್ಬೋದು, ಹಲವಾರು ಥರ ವಾಟ್ಸಪ್ ಈಗಿನ ಜನ್ರೇಷನ್ಗೆ ಭಾಳ ಉಪಯೋಗ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಗಾಯ್ಸ್ ಎಷ್ಟು ಗ್ರೂಪ್ ಕ್ರಿಯೇಟ್ ಆಗ್ತವೆ ಡೈಲಿ. ಲವರ್ಸ್ಗೆ ಉಪಯೋಗ ಆಗ್ತಿದೆ, ಫ್ಯಾಮಿಲೀಸ್ಗೆ ಉಪಯೋಗ ಆಗ್ತಾಯಿದೆ, ಫ್ರೆಂಡ್ಸ್ಗೆ, ನಿಮ್ಮ ಫ್ರೆಂಡ್ಸ್ ಬೇರೆ ಒಂದು ಕಂಟ್ರೀಲಿದ್ದಾರೆ ಅಂದರೆ, ನಿಮ್ಮ ಫ್ಯಾಮಿಲಿ ಬೇರೆ ಒಂದು ಕಂಟ್ರೀಲಿದ್ದಾರೆ ಅಂದರೆ, ನೀವೆಲ್ಲ ದೂರದಿಂದಲೇ ನಿಮ್ಮ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ನೀವು ಇಷ್ಟಪಟ್ಟೋರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಇಟ್ ಈಸ್ ಎ ವೆರಿ ಬೆಸ್ಟ್ ಅಂದರೆ ಬೆಸ್ಟ್ ದಿ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ದಿ ಎವ್ರಿ ಪೀಪಲ್ ಅಂತಲೇ ಹೇಳ್ಬೋದು ಗೈಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ. ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗಾಯ್ಸ್. ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಇದೇ ಥರ ವೀಡಿಯೋಸ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ. ಇದೇ ರೀತಿ ಮುಂದಿನ ವೀಡಿಯೋದಲ್ಲೂ ಸಿಗೋಣ ಗಾಯ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾ ಬಾಯ್, ಸಿ ಯು ಗಾಯ್ಸ್ ಸೂನ್.